ಆರ್ವಾಡ್ ಪೇಡದ ಸಿಹಿಯಷ್ಟೇ ಈ ಕ್ಷೇತ್ರದ ಅಭಿವೃದ್ಧಿ ಮಾಡುತ್ತೇನೆ ನಾನು ಕೊಟ್ಟ ಮಾತಿಗೆ ತಪ್ಪುವನಲ್ಲ ಎಂದು ಜಲಸಂಪನ್ಮೂಲ ಸಚಿವ ಶಿವಕುಮಾರ್ ಭರವಸೆ ನೀಡಿದರು ಕುಂದಗೋಳ ಉಪಚುನಾವಣೆಯ ಬಹಿರಂಗ ಪ್ರಚಾರದ ಕಡೆಯ ದಿನವಾದ ಇಂದು ಪತ್ರಿಕಾಗೋಷ್ಠಿ ನಡೆಸಿ ಅವರು ಮಾತನಾಡಿದರು ಕುಂದಗೋಳ ಕ್ಷೇತ್ರದಲ್ಲಿ ನಡೆಯುತ್ತಿರುವುದು ಯುದ್ಧ ಈ ಡಿಕೆ ಶಿವಕುಮಾರ್ ಕೊಟ್ಟ ಮಾತು ತಪ್ಪಿದವನಲ್ಲ ಬಳ್ಳಾರಿಯಲ್ಲಿ ಮಾತು ಕೊಟ್ಟಿದ್ದನ್ನು ಉಳಿಸಿಕೊಂಡಿದ್ದೇನೆ ಬಳ್ಳಾರಿಯಲ್ಲಿ ಸಾಮಾನ್ಯ ಜನರ ಆಡಳಿತ ತಂದಿದ್ದೇನೆ ಜಗದೀಶ್ ಶೆಟ್ಟರ್ ಯಡಿಯೂರಪ್ಪ ಜೊತೆ ಚರ್ಚೆಗೆ ನಾನು ಸಿದ್ಧ ಎಂದು ಸವಾಲ್ ಸ್ವೀಕರಿಸಿದರು ರಾಹುಲ್ ಗಾಂಧಿ ಅವರು ಈಗಾಗಲೇ ಘೋಷಣೆ ಮಾಡಿರುವ ನ್ಯಾಯ ಯೋಜನೆಯನ್ನು ಕುಂದಗೋಳ ಕ್ಷೇತ್ರದಿಂದಲೇ ಆರಂಭ ಮಾಡಲಾಗುವುದು ಇದು ನನ್ನ ಮೊದಲ ಪ್ರಯತ್ನ ಮತ್ತು ಮಹತ್ವಾಕಾಂಕ್ಷಿಯ ಯೋಜನೆ ಸಹ ಆಗಿದೆ ಎಂದು ಭರವಸೆ ನೀಡಿದರು ಸಿಎಸ್ ಶಿವಳಿ ತೀರಿಕೊಂಡ ನಂತರ ಮಾನವೀಯತೆ ಆಧಾರದಲ್ಲಿ ಅವರ ಪತ್ನಿ ಕುಸುಮಾ ಶಿವಳ್ಳಿ ಅವರಿಗೆ ಟಿಕೆಟ್ ನೀಡಿದ್ದೆವು ಅವರು ಗೆದ್ದರೆ ಕುಂದಗೋಳ ಕ್ಷೇತ್ರವನ್ನು ದತ್ತು ತೆಗೆದುಕೊಂಡು ಸಮಗ್ರ ಅಭಿವೃದ್ಧಿ ಮಾಡುತ್ತೇವೆ ಕುಸುಮಾ ಶಿವಳ್ಳಿ ಅವರ ಬೆನ್ನ ಹಿಂದೆ ಸದಾ ನಾವಿರುತ್ತೇವೆ ಎಂದರು ಮಹದಾಯಿ ಯೋಜನೆ ಜಾರಿಯಲ್ಲಿ ನ್ಯಾಯಾಧಿಕರಣ ನೀಡಿದ ತೀರ್ಪಿನ ಆಧಾರವಾಗಿ ಕೇಂದ್ರ ಸರ್ಕಾರದಿಂದ ನೋಟಿಫಿಕೇಶನ್ ಹೊರಡಿಸಲು ರಾಜ್ಯ ಬಿಜೆಪಿ ನಾಯಕರಿಂದ ಸಾಧ್ಯವಾಗುತ್ತಿಲ್ಲ ಉತ್ತರ ಕರ್ನಾಟಕದ ಜನರ ಹೋರಾಟದ ಫಲವಾಗಿ ನ್ಯಾಯಾಧೀಕರಣದಲ್ಲಿ ನೀರು ಸಿಕ್ಕಿದೆ ಎಲ್ಲ ವರ್ಗದ ಜನತೆ ಜೊತೆಗೆ ಕನ್ನಡದ ನಟ ನಟಿಯರು ಸಹ ಕೈಜೋಡಿಸಿದರು ಆದರೆ ಜಗದೀಶ್ ಶೆಟ್ಟರ್ ಯಡಿಯೂರಪ್ಪನವರಿಂದ ಮಹಾದಾಯ ಯೋಜನೆ ಜಾರಿಗೆ ನೋಟಿಫಿಕೇಶನ್ ಜಾರಿ ಮಾಡಿಸಲು ಆಗುತ್ತಿಲ್ಲ ಎಂದು ಛೇಡಿಸಿದರು ಯಡಿಯೂರಪ್ಪ ವೀರಶೈವ ಲಿಂಗಾಯತರಿಗೆ ಮೋಸ ಮಾಡಿದ್ದಾರೆ ವೀರೇಂದ್ರ ಪಾಟೀಲರನ್ನ ಕಾಂಗ್ರೆಸ್ ಹೀನಾಯವಾಗಿ ನಡೆಸಿಕೊಂಡಿದೆ ಎಂಬ ಹೇಳಿಕೆ ಸರಿಯಿಲ್ಲ ಬಿಜೆಪಿ ವೀರಶೈವರಿಗೆ ಮಾತ್ರ ಇರುವ ಪಕ್ಷವೇ ವೀರಶೈವ ಲಿಂಗಾಯತರು ಕೇವಲ ಒಂದು ಪಕ್ಷಕ್ಕೆ ಸೀಮಿತವಾಗಿಲ್ಲ ನಮ್ಮ ಪಕ್ಷದಲ್ಲಿ ಲಿಂಗಾಯತರು ಇದ್ದಾರೆ ಈ ರೀತಿ ಒಡೆದು ಆಳುವ ನೀತಿಯನ್ನು ಯಡಿಯೂರಪ್ಪ ಬಿಟ್ಟು ಬಿಡಬೇಕು ಎಂದು ಎಚ್ಚರಿಸಿದರು ಕೊಟ್ಟಿದ್ದೇವೆ ಕ್ಷೇತ್ರದ ಜನತೆ ಮರೆತು ಜಾತಿ ಧರ್ಮವನ್ನು ಮರೆತು ಇವತ್ತು ಆ ಹೆಣ್ಮಗಳಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಎಲ್ಲ ವರ್ಗದ ಜನ ಇವತ್ತು ನಿಂತಿದ್ದಾರೆ ಈ ದೃಷ್ಟಿಯಿಂದ ಶಿವಳ್ಳಿ ಒಬ್ಬ ಕಾರ್ಯಕರ್ತನಾಗಿ ಮನೆ ಮನೆ ಹಳ್ಳಹಳ್ಳಿ ಕ್ಷೇತ್ರದ ಅಭಿವೃದ್ಧಿ ಇಷ್ಟೇ ಆತನ ಗಮನದಲ್ಲಿತ್ತು ಆದರೆ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಈ ಒಂದು ಚುನಾವಣೆಯ ಅಭ್ಯರ್ಥಿ ಎರಡು ಪಕ್ಷಗಳ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಶುಕ್ರವಾರ ಅಧಿಕೃತವಾಗಿ ಕೊನೆಗೊಂಡ ಪ್ರಚಾರದ ನಂತರ ರಾಷ್ಟ್ರೀಯ ರಾಜಧಾನಿಯಲ್ಲಿ ಪತ್ರಿಕಾ ಗೋಷ್ಠಿಯನ್ನು ಏರ್ಪಡಿಸಿದರು ಬಿ ದೃಷ್ಟಿಕೋನದಿಂದ ಸ್ವಾತಂತ್ರ್ಯ ಪಡೆದ ಬಳಿಕ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆ ಅತಿ ದೊಡ್ಡ ಮತ್ತು ಹೆಚ್ಚು ವ್ಯಾಪಕವಾದ ಚುನಾವಣಾ ಪ್ರಚಾರವಾಗಿದೆ ಎಂದು ಅವರು ಹೇಳಿದರು ಆಜಾದಿ ಕೆ ಬಾದ್ ಜಿತನೆ ಬಿ ಚುನಾವ ಅಭಿಯಾನ हुए हैं उसमें ಭಾರತೀಯ ಜನತಾ ಪಾರ್ಟಿ ದೃಷ್ಟಿ ಸೆ ಸಬಸೆ ಜ್ಯಾದ मेहनत करने वाला और सबसे बड़ा और विस्तृत चुनाव अभियान रहा है इस चुनाव में हमारा जो अनुभव आया है उसमें जनता हमसे आगे रही है भारतीय जनता पार्टी के कार्यकर्ता से भी मोदी सरकार फिर से बनाने के लिए जनता का उत्साह और जनता का उमंग और जनता का परिश्रम भी हम सबसे आगे रहा है ये भारतीय जनता पार्टी के लिए आनंद का विषय है भारतीय जनता पार्टी जनसंघ के समय से और बाद में भारतीय जनता पार्टी बनी तब से एक संगठनात्मक ಇಸ್ರೋ ಚೇರ್ಮನ್ ಕೆ ಶಿವನ್ ಯಂಗ್ ಸೈಂಟಿಸ್ಟ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಆಂಧ್ರಪ್ರದೇಶದ ಹರಿಕೋಟದಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಕೆ ಶಿವನ್ ಯಂಗ್ ಸೈಂಟಿಸ್ಟ್ ಪ್ರೋಗ್ರಾಂ ಉದ್ಘಾಟಿಸಿದರು ಶ್ರೀ ಹರಿಕೋಟದಲ್ಲಿನ ಸತೀಶ್ ಧಮನ್ ಬಾಹ್ಯಾಕಾಶ ಕೇಂದ್ರದಲ್ಲಿ ನಡೆದ ಯುವಿಕಾ ಸಂವಾಡ್ ಎರಡ್ ಸಾವಿರದ ಹತ್ತೊಂಬತ್ತರ ಅವಧಿಯಲ್ಲಿ ಅವರು ದೇಶದಾದ್ಯಂತ ವಿದ್ಯಾರ್ಥಿಗಳೊಂದಿಗೆ ಸಂವಹನ ನಡೆಸಿದರು In this program, we are bringing all the people, every nook and corner of India, that is the people that is from the even remote place, they are coming. So by this process, they will be really the, uh, gaining the, the, the science, uh, the background of what really Israel is doing. This will really induce them and make them as a good uh, scientist. That is the purpose of this program. ಕರ್ನಾಟಕ ಶಿವಮೊಗ್ಗದಲ್ಲಿ ಯುವಕರಿಗೆ ಗನ್ಗಳಿಗೆ ಮಹತ್ವಾಕಾಂಕ್ಷಾ ತರಬೇತಿ ನೀಡುತ್ತಿದೆ ಹೌದು ಹದಿನೆಂಟು ವರ್ಷಗಳಿಂದ ದೇಶದ ಸೇವೆ ಸಲ್ಲಿಸಿದ ಭಾರತೀಯ ಕಿರಿಯ ಹಿರಿಯ ನಾಯಕ ಕಿಶೋರ್ ಕುಮಾರ್ ಈಗ ಸೇನೆಗೆ ಸೇರಲು ಬಯಸುವ ಮಹತ್ವಾಕಾಂಕ್ಷಿಯ ಹುಡುಗರಿಗೆ ಉಚಿತ ತರಬೇತಿ ನೀಡುತ್ತಿದ್ದಾರೆ मैं यहाँ मलनाड़ भाग में बहुत तो लड़का लोगों को यूथ्स को इसका इन्फॉर्मेशन मालूम नहीं होता है कैसा आर्मी को मिलना ज्वाइन करना उसको कैसा डॉक्यूमेंट होता है कैसा फिजिकल होता है उसको कैसा प्रैक्टिस करना यह कुछ भी मालूम नहीं होता है इसलिए इन लोग क्या करता है अपना गांव में रह, रह जाता है और आगे भी नहीं पढ़ सकता और पीछे भी रह नहीं पाएगा इसलिए हमने क्या कर दिया हम यहाँ मलनाड भाग दैहिकवागत मानसिक वे आता पत्नी है ओलंपियन रॉयल दाटू बोकनाल बुक ಈ ವರ್ಷ ಡಿಸೆಂಬರ್ ಇಪ್ಪತ್ತೆರಡು ಎರಡ್ ಸಾವಿರದ ಹದಿನೇಳು ಮತ್ತು ಮಾರ್ಚ್ ಮೂರರ ನಡುವೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತನ್ನ ಹೆಂಡತಿಯನ್ನು ಕಿರುಕುಳ ಪಡಿಸಿರುವುದಾಗಿ ಒಲಿಂಪಿಕ್ ಮತ್ತು ಏಷಿಯನ್ ಗೇಮ್ಸ್ ಪದಕ ವಿಜೇತ ಡಾಟು ಬಾಬನ್ ಬೋಕ್ನಾಲ್ ಅವರನ್ನು ಬುಕ್ ಮಾಡಲಾಗಿದೆ ನಾಸಿಕ್ ಗ್ರಾಮಾಂತರ ಪೊಲೀಸರೊಂದಿಗೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದ ಬೋಕ್ನಾಲ್ ಪತ್ನಿ ಗುರುವಾರ ರಾತ್ರಿ ದೂರು ದಾಖಲಿಸಿದ್ದಾರೆ ಪ್ರಕರಣವನ್ನು ಫೋರ್ ನೈಂಟಿ ಏಟ್ ಎ ಮತ್ತು ಭಾರತೀಯ ದಂಡ ಸಂಹಿತೆ ಫೋರ್ ಟ್ವೆಂಟಿ ಪ್ರಕರಣದಲ್ಲಿ ದಾಖಲಿಸಲಾಗಿದೆ ಎಂದು ಅಧಿಕೃತ ತಿಳಿಸಿದ್ದಾರೆ ಎಫ್ಐಆರ್ ದರ್ಜ್ कि वो दोनों ने वैदिक पद्धत से देवाची आलंदी जिला पुणे यहाँ पे शादी की शादी रजिस्टर की गई बाद में ये शादी दोनों के घर वालों को बताने के इरादे से इन्होंने एक हॉल बुक किया उनके गांव के करीब एक हॉल बुक किया और वहाँ जब ये डिक्लेयर करने वाले थे या मायावती रामदास अतवाले अवरण्यारी ಸುದ್ದಿಗಾರರೊಂದಿಗೆ ಮಾತನಾಡುವಾಗ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ರಾಜ್ಯ ಸಚಿವ ರಾಮದಾಸ್ ಅಥಾವಲ್ ಅವರು ಬಿಎಸ್ಪಿ ಮುಖಸ್ಥೆ ಮಾಯಾವತಿಯ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದರು ಮಾಯಾವತಿಯವರು ಮೋದಿ ಮತ್ತು ಅವರ ಪತ್ನಿ ಬಗ್ಗೆ ಟೀಕೆ ಮಾಡಿದ್ದಾರೆ ಅವಳು ವಿವಾಹಿತನಲ್ಲ ಅವಳು ಮದುವೆಯಾದರೆ ಯಾವ ಕುಟುಂಬವೂ ತಿಳಿದಿಲ್ಲ ಅವಳು ಗಂಡನನ್ನು ಹೇಗೆ ನಿರ್ವಹಿಸಬೇಕು ಎಂದು ತಿಳಿದಿರುತ್ತಾನೆ ನಾವು ಮಾಯಾವತಿಯನ್ನು ಗೌರವಿಸುತ್ತೇವೆ ಅವರು ಅಂತಹ ಹೇಳಿಕೆಯನ್ನು ನೀಡಬಾರದು ಎಂದು ಹೇಳಿದರು बहुत अच्छे एडमिनिस्ट्रेटर भी है और उनके बारे में हमको आदर भी है लेकिन वो इसी तरह की बातें उनके बीबी तक जाना ठीक नहीं है तो अगर माया होती थी शादी करती थी तो फैमिली का क्या प्रॉब्लम होता है या क्या होता है उनको मालूम होता था लेकिन माया होती जानबूझकर अपने खुद ने रोजा शादी नहीं किया लेकिन वो नरेंद्र मोदी पर जानबूझकर हमला का कर रही है और ये अच्छी बात नहीं है नहीं नहीं अगर शादी करते तो फैमिली में क्या होता है क्योंकि अभी बहुत सारे मिशनरी लोग ये काम करते हैं अभी हम भी हमने भी शादी किया है और हम रोज घर में होते नहीं है हम हफ्ते में एक आधा दिन घर में होते हैं तो फिर बीबी को एडजस्ट करना ही पड़ता है मतलब हम देश के लिए काम कर रहे हैं समाज के लिए काम कर रहे हैं तो इसीलिए हमारे फैमिली में कोई डिस्प्यूट नहीं है लेकिन कुछ फैमिली में ऐसा भी हो सकता है भाई हमको टाइम नहीं दे रहे इसी तरह की पूरी हो भी सकती है तो इसीलिए फैमिली क्या होती है फैमिली का क्या प्रॉब्लम होता है ಬಾರ್ ಮೋದಿ ಸರ್ಕಾರ ಎಂದು ಪ್ರಧಾನಿ ಮೋದಿ ಹೇಳಿದರು ಮಧ್ಯಪ್ರದೇಶದ ನಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಮಾತನಾಡುತ್ತಾ ನಿಮ್ಮ ಮತ ಚಲಾಯಿಸಲು ನೀವು ಹೋದಾಗ ಈ ಭಾನುವಾರ ನೀವು ಮತ್ತೆ ಇತಿಹಾಸವನ್ನು ಸ್ಕ್ರಿಪ್ಟಿಂಗ್ ಮಾಡ್ತೀರಿ ದಶಕಗಳ ನಂತರ ಸತತವಾಗಿ ಎರಡನೇ ಬಾರಿಗೆ ಬಹುಮತದ ಸರ್ಕಾರವನ್ನು ನೀವು ಆಯ್ಕೆ ಮಾಡ್ತೀರಿ ಅಬ್ ಕಿ ಬಾರ್ ತ್ರೀ ಹಂಡ್ರೆಡ್ ಪ್ಯಾರ್ ಫಿರ್ ಬಾರ್ ಮೋದಿ ಸರ್ಕಾರ ಎಂದು ಹೇಳಿದರು आप दशकों बाद दशकों बाद लगातार दूसरी बार पूर्ण बहुमत की सरकार बनाने वाले हैं इस बार आप सिर्फ एक वोट नहीं डालने वाले बल्कि ಆರ್ ಕರ್ನೆ ಟಾಕ್ ಫೋನ್ ಶಾರುಖ್ ಖಾನ್ ಅತಿಥಿಯಾಗಲಿದ್ದಾರೆ ಬಾಲಿವುಡ್ ನಟ ಶಾರುಖ್ ಖಾನ್ ಡೇವಿಡ್ ನ ಮುಂಬರುವ ನೆಟ್ಫ್ಲಿಕ್ಸ್ ಟಾಕ್ ಶೋ ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ನಟ ಈಗಾಗಲೇ ಈ ಕಂತಿನಲ್ಲಿ ಚಿತ್ರೀಕರಿಸಿದ್ದಾರೆ ಶೀಘ್ರದಲ್ಲೇ ಮೈ ನೆಸ್ಟ್ ಅತಿಥಿನಲ್ಲಿ ಕಾಣಿಸಿಕೊಳ್ಳುವ ಕಿಂಗ್ ಖಾನ್ ಯಾವುದೇ ಪರಿಚಯದ ಅಗತ್ಯವಿಲ್ಲ ಎಂದು ಲೆಟ್ ಲೆಟ್ಮಾರ್ನ ಹೋಸ್ಟ್ ಅನ್ನು ಶ್ಲಾಘಿಸಿದ ಟ್ವೀಟ್ನಲ್ಲಿ ಅವರು ಅಭಿಮಾನಿಗಳೊಂದಿಗೆ ಸುದ್ದಿ ಹಂಚಿಕೊಂಡಿದ್ದಾರೆ ಎಂಇಎಸ್ ಶಾಸಕ ಮಾಜಿ ಶಾಸಕ ಸಂಭಾಜಿ ಪಾಟೀಲ್ ರಾತ್ರಿ ನಿಧನ ಹೊಂದಿದ್ದು ಹೃದಯಘಾತದಿಂದ ಹಿನ್ನೆಲೆಯಲ್ಲಿ ಅವರು ಬೆಳಗಾವಿಯ ಕೆಎಲ್ಇ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ ಇನ್ನು ಸಂಭಾಜಿ ಪಾಟೀಲ್ ಬೆಳಗಾವಿ ಮಹಾನಗರ ಪಾಲಿಕೆಗೆ ನಾಲ್ಕು ಬಾರಿ ಮೇಯರ್ ಆಗಿದ್ದರು ಬೆಳಗಾವಿ ದಕ್ಷಿಣ ಕ್ಷೇತ್ರದಿಂದ ಒಮ್ಮೆ ಶಾಸಕರಾಗಿ ಆಯ್ಕೆಯಾಗಿ ವಿಧಾನಸಭೆ ಪ್ರವೇಶ ಮಾಡಿದರು ಎಂಇಎಸ್ ಸಂಘಟನೆಯೊಂದಿಗೆ ಗುರುತಿಸಿಕೊಂಡಿದ್ದ ಸಂಭಾಜಿ ಕೆಲವು ದಿನಗಳಿಂದ ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದರು ಇಲ್ಲಿಗೆ ಮುಕ್ತಾಯ